ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಎಲ್ಲರೂ ಆರಾಮಾಗಿದ್ದೀರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ ಬನ್ನಿ ಸ್ನೇಹಿತರೆ, ಇವತ್ತಿನ ಲಾಗಲ್ಲಿ ಹೇಗಿರುತ್ತೆ ಏನಿರುತ್ತೆ ಅಂತ ನೋಡ್ಕೊಂಬರಮ್ಮ. ಫ್ರೆಂಡ್ಸ್, ಯಾಕೋ ಧ್ವನಿ ಕೆಟ್ಟಂಗಾಗಿತ್ತು. ಇವತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ. ಗಂಟ್ಲು ಒಣಗಿದಂಗಾಗಿತ್ತು, ಹಿಡ್ಕೊಂಡಂಗೆ ಕುಂತಿತ್ತು, ಮಾತಾಡಿದ್ರೆ ಕಫ ಬಂದಂಗೆ ಜಾಮ್ ಆದಂಗೆ ಆಗಕುಂತಿತ್ತು ಇಲ್ಲೇ. ಇವತ್ತು ಸ್ವಲ್ಪ ಪರವಾಗಿಲ್ಲ ರೀ, ಇವತ್ತು ಸ್ವಲ್ಪ ಆರಾಮಾಗೈತಿ. ಸೊ ಗುಳಿಗೆ ತೊಗೊಂಡ್ಮೇಲೆ, ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಆರಾಮಾಗೈತಿ ನೋಡ್ರಿ. ಈಗ ಇವತ್ತಿಂದ ಸ್ವಲ್ಪ ಹುಷಾರು ಅನಿಸುತ್ತೆ, ಆದ್ರೆ ಇನ್ನೂ ಸ್ವಲ್ಪ ಸರಿ ಹೋಗಿಲ್ಲ ನೋಡ್ರಿ, ಇನ್ನೊಂದು 2 ದಿನದಾಗ ಸರಿ ಹೋಗುತ್ತಂತ ಟ್ಯಾಬ್ಲೆಟ್ ಕೊಟ್ಟಾರೆ ಡಾಕ್ಟ್ರವ್ರು. ನೋಡ್ರಿ, ಇವತ್ತು ಬೆಳಗ್ಗೆ ಇನ್ನೂ 11:30 ಆಗೈತಿ. 11:30ಗೆ ಎಲ್ಲ ಕೆಲಸ ಆಗೈತಿ. ಕೆಲಸ ಅಂದರೆ ಬೆಳಗ್ಗೆ ಟಿಫಿನು, ಕಸ, ಮುಸ್ರಿ, ಬಾಂಡೆ, ಒಗ್ಗಣ, ಜಳಕ, ಪೂಜೆ ಏನಿರ್ತಲ್ಲ ಸ್ನೇಹಿತರೆ, ಅದೆಲ್ಲ ಆಗೈತಿ. ಈಗ ನೀರು ಬಂದವ್ರಿಗೆ ಕುಡಿಯೋ ನೀರು, ಕುಡಿಯೋ ನೀರು ಅಂದರೆ ನಾವು ಕುಡಿಯೋಂಗಿಲ್ಲ, ಅದನ್ನು ಫಿಲ್ಟ್ರ್ ನೀರಾಗ ಕುಡಿತೀವಿ. ಈಗ ನಮ್ಮ ಮನೆಯವರು ಮನೆಯಾಗಿಲ್ಲದಕ್ಕೆ 2 ಕ್ಯಾನ್ ತುಂಬಿಟ್ಟೋಗಿದ್ದಾರೆ, 2 ಕ್ಯಾನ್ ಖಾಲಿ ಆಗಿಬಿಟ್ಟವೆ ನೋಡ್ರಿ. ಈಗ ಡೈಲಿ ಇವು ಬರ್ತಾವಲ್ಲ ನೀರು, ಅದರಿಂದನೇ ಅಡುಗೆ ಮಾಡೋಕ್ಕೆ ಮತ್ತು ಬಾಂಡೆ ತಿಕ್ಕಕ್ಕೆ ಅಷ್ಟೇ ಯೂಸ್ ಮಾಡ್ತಿದ್ವಿ ನೋಡ್ರಿ. ಇದೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಅದಾವು ನೋಡ್ರಿ, ಇವ ಸ್ವಲ್ಪ ನೀರನ್ನ ಸ್ವಲ್ಪ ಕುಡಿಯುವು, ಸ್ವಲ್ಪ ಸ್ವಲ್ಪ ಅದಾವು. ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಕುಡಿ ನೀರು, ಫಿಲ್ಟರ್ ನೀರು ಖಾಲಿ ಹಾಕಿ ಬಂದಾವಂತ. ಆವಾಗ ಅವರು ಇಲ್ಲ, ನೀರು ತಂದು ಕೊಡೋರಿಗೆ ನನ್ನ ಹತ್ರ ಫೋನ್ ನಂಬರ್ ಐತಿ, ನೀವು ಮತ್ತೆ ಫೋನ್ ನಂಬರ್ ಇಲ್ಲ ಅದು ಇಲ್ಲ ಅಂತ ಅಂದ್ಕೊಂಡು, ಮತ್ತು ಡೈಲಿ ಬರೋ ನೀರಾಗ ಕುಡ್ದಿರಿ, ಹುಡುಗನಿಗೆ ಆ ನೀರು ಅಡ್ಜಸ್ಟ್ ಆಗಂಗಿಲ್ಲ ಮಗನಿಗೆ, ಸೊ ಹಂಗಾಗಿ ಆ ನೀರು ಕುಡಿಸ್ಬೇಡ ಅಂತ ಹೇಳಿದರು. ಮತ್ತು ಫಿಲ್ಟರ್ ನೀರಿನವರಿಗೆ ಫೋನ್ ಮಾಡಿದ್ರಂತೆ ಸ್ನೇಹಿತರೆ, ಅವರು ಬಂದು ಮತ್ತೊಂದು ಕ್ಯಾನ್ ಕೊಟ್ಟು ಹೋದ್ರು ನೋಡ್ರಿ. ಇಲ್ಲಾಂದರೆ ನಾವು ಅದೇ ನೀರಾಗ ಕುಡಿಬೇಕಾಗಿತ್ತು. ಈಗ ನೋಡ್ರಿ, ಇಷ್ಟೆಲ್ಲ ಬಾಂಡೆ ಇದ್ದವು, ಬಾಂಡೆ ಎಲ್ಲ ತಿಕ್ಕೊಂಡು ಬನ್ನಿ ಸ್ನೇಹಿತರೆ. ಈಗ ಡೈಲಿ ಯೂಸ್ ಮಾಡೋ ನೀರು ಬಂದವ್ರಿ, ನೀರು ತುಂಬಮ್ಮಂತ. ನಮಗೆ ನೀರು ಭಾಳ ಬಳಕೆ ಆಗಂಗಿಲ್ಲ ಸ್ನೇಹಿತರೆ, ಇಬ್ಬರೇ ಇಬ್ಬರು ಅದೀವಲ್ಲ, ಅಡುಗೆಗೆ ಅಷ್ಟೇ ಯೂಸ್ ಮಾಡ್ತೀವಿ. ಬಾಂಡೆ ಮತ್ತು ಪಾತ್ರೆ ತಿಕ್ಕಕ್ಕೆಲ್ಲ ಸಿಂಕ್ ಒಳಗೆ ಇದ್ದುದು ಬರ್ತಾವೆ. ಸೊ ಹಂಗಾಗಿ ಇವನ್ನ ನಿನ್ನೆ ತುಂಬಿದ ನೀರು ಹಂಗೆ ತುಂಬಿದಂಗೆ ಇತ್ತು ನೋಡ್ರಿ. ಸ್ವಲ್ಪ 4-5 ಚರಿಗೆ ಅಷ್ಟೇ ಖಾಲಿ ಆಗಿದ್ವು ಅಂತ ಹೇಳ್ಬೋದು. ಈ ಬನ್ನಿ ಸ್ನೇಹಿತರೆ, ನೀರು ತುಂಬಮ್ಮಂತ. ನೋಡ್ರಿ, ಇದು ಒಂದೇ ಕೂಡ ಸಾಕು ನೀರು. ನೋಡ್ತಾ ಇದ್ರಲ್ಲ, ಅಡುಗೆ ಮಾಡೋಕ್ಕೆ ನಮ್ಗೆ ಕುಡಿಯೋದು ಸಾಕು. ಆಮೇಲೆ ಮತ್ತೆ ಹೆಚ್ಚಿಗೆ ನೀರೇನು ಬೇಕಾಗಿಲ್ಲ ನಮ್ಗೆ, ಕುಡಿಯೋಕ್ಕಂದ್ರೂ ಫಿಲ್ಟರ್ ನೀರು ಇರ್ತಾವ್ರಿ, ಹಂಗಾಗಿ ಭಾಳ ಯೂಸ್ ಆಗಂಗಿಲ್ಲ ನೀರು. ಬರೀ ಸ್ನೇಹಿತರೆ, ಈಗ ಮತ್ತೆ ಇನ್ನೂ ಒಂದು ಏನಂತಂದರೆ, ನಾನು ಊರಿಗೆ ಹೋಗ್ತಾ ಇದ್ದೀನಲ್ಲ ಸ್ನೇಹಿತರೆ, ಹಂಗಾಗಿ ದೀಪಾವಳಿ ಸಾರಿ ರೀ, ಹಾಲು ಇದು ಹಾಲು ತೊಗೊಂಬಂದಿಟ್ಟೆ, ಹಾಲು ಕಾಸಾಕಿಟ್ಟು ಬಂದೆ ನೋಡ್ರಿ. ಈಗ ಆಗಲೇ ಹೇಳ್ತಾ ಇರೋ ಹಾಗೆ ನಾನು ಊರಿಗೆ ಹೋಗ್ಬೇಕಾಗಿತ್ತು ರೀ, ಈಗ ದಸರಾ ಸೂಟಿಗೆ. ಆಮೇಲೆ ಈಗ ಮತ್ತೆ ಊರಿಗೆ ಹೋದ ತಕ್ಷಣನೇ ನಮ್ಮ ಅಮ್ಮ ಅಪ್ಪ ಮನೆಯಲ್ಲಿ ತಾಯಿ ತಂದೆ ಮಕ್ಕಳು ತಿಂತಾರ ಅಂತ ಏನಾರ ಕಟ್ಟಿ ಕಟ್ಟಿ ಕಳಿಸ್ಬಿಡ್ತಾರೆ ಅಕ್ಕಡಿ ಕಳವನ್ನ. ಈಗ ಏನೇನು ಏನೇನು ಖಾಲಿ ಆಗ್ಯಾವ ಅಂತ ಅಷ್ಟೇ ಬರ್ಕೊಂಡು ಹೋಗಿ ಅಲ್ಲಿ ತರ್ಬೇಕು ರೀ, ಇಲ್ಲಾಂದ್ರೆ ಇಲ್ಲಿ ತಂದು ವೇಸ್ಟ್ ಮಾಡಿಬಿಡ್ತೀನಿ, ಅದ್ರಾಗ ಹುಳ ಒಂದು ಹತ್ತಿಬಿಡ್ತಾವೆ. ಬರೀ ಈಗ ಸ್ವಲ್ಪ ಹುಂಚೆ ಹಣ್ಣು ಐತ್ರಿ, ಅದನ್ನ ಸ್ವಲ್ಪ ಒಣಗಿಸ್ಬೇಕಾಗೈತಿ, ಯಾವಾಗ ಮೆತ್ತಗಾಗೈತಿ. ಅದು ಒಂದು ಇನ್ನು ಮಸಾಲೆ ಪುಡಿ ಒಂದು ಸ್ವಲ್ಪ ಐತ್ರಿ, ಅವು ಎರಡು ಮಾಡಿಸ್ಕೊಂಬರ್ಬೇಕು ಊರಾಗ. ನಮ್ಮ ತಾಯಿ ಮಸಾಲೆ ಪೌಡ್ರನ್ನ ಭಾಳ ಚಲೋತ್ನಾಗ ಮಾಡ್ತಾರೆ ರೀ, ಭಾಳ ಘಮ 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 ಅಂತಿರ್ತೈತಿ ಆಕಿ ಮಸಾಲೆ ಪುಡಿ ಮಾಡಿದ್ರೆ. ನಾವು ಸಾರಿಗಾಗಲಿ ಪಲ್ಯಕ್ಕಾಗಲಿ ಯಾವುದಕ್ಕೆ ಏನೇ ಆದ್ರೂ ನಾನು ಅದನ್ನ ಹಾಕ್ತೀನಿ ನೋಡ್ರಿ.
ಅದನ್ನ ಹಾಕಿ ಮಾಡ್ತೀನಿ ನಾನು. ಈಗ ತೋರಿಸ್ತೀನಿ ರೀ ಎಷ್ಟಕ್ಕಂದ ಒಂದು 2-3 ಕೆಜಿ ಎಷ್ಟಾಗ ಕಟ್ಟಿದ್ರು ಇನ್ನು ಸ್ವಲ್ಪ ಉಳ್ದೈತೆ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಸ್ನೇಹಿತರೆ ಈಗ ನಮ್ಗೆ ಏನೇನು ಕಡಿಮೆ ಬೀಳುತ್ತಂತ ಕಡಿಮೆ ಐತೆ ಅಂತ ನೋಡ್ಕೊಳಕತ್ತೀನಿ. ಇಲ್ಲಿನ ಖಾರ ಇನ್ನೊಂದು 4-5 ಕೆಜಿ ಅಷ್ಟು ಐತೆ ರೀ, ಸ್ವಲ್ಪ ಕಡೆಗೆ ತೊಗೊಂಡಿದ್ದೀನಿ. ಇನ್ನೊಂದು 4 ಕೆಜಿ ಅಷ್ಟು ಡಬ್ಬಿ ಒಳಗೆ ಹಾಕಿಟ್ಟಿದ್ದೀನಿ, ಅದು ಏನು ಬೇಡ. ಈಗ ಈಗ ಮಸಾಲೆ ಪೌಡ್ರ್ ಸ್ವಲ್ಪ ಕಡಿಮೆ ಇತ್ತು, ಅದೊಂದು 2-3 ಕೆಜಿ ಅಷ್ಟು ಕಟ್ಟಿದ್ರು. ಈಗ ಅದು ಸ್ವಲ್ಪ ಸ್ವಲ್ಪ ಐತಲ್ಲ, ನಮ್ಮ ಅವನ ಜೊತೆಗೆ ಅದನ್ನ ಮಸಾಲೆ ಪೌಡ್ರ್ ಮಾಡಿಸ್ಕೊಂಬರ್ಬೇಕಂತ ಮಾಡಿ ನೋಡಿರಿ. ನೀವು ನೋಡ್ತಾ ಇದ್ರಲ್ಲ ಇನ್ನೊಂದು 1/2 ಕೆಜಿ ಅಷ್ಟು ಅಷ್ಟೇ ಐತಿ. ಇದ್ರೊಳಗೆ ಒಂದು 2 ಕೆಜಿ ಅಷ್ಟು ಮೊದಲಿಗೆ ದೊಡ್ಡ ಡಬ್ಬಿಯಲ್ಲಿ ಇಟ್ಟಿದ್ದೆ ರೀ, ಈಗ ಕಡಿಮೆ ಕಡಿಮೆ ಆಗ್ತಾ ಸ್ವಲ್ಪ ಆಗಿತ್ತಲ್ಲ, ಹಂಗಾಗಿ ಸಣ್ಣ ಡಬ್ಬಿಯಲ್ಲಿ ಇಟ್ಟಿದ್ದೆ. ಈಗ ನೋಡಿರಿ ಇನ್ನೂ 1/2 ಕೆಜಿಯಷ್ಟು ಮಸಾಲೆ ಪೌಡ್ರ್ ಆದ್ರೆ ಆಯ್ತು, ಇನ್ನೊಂದು 15-20 ದಿವಸ ಬರುತ್ತೆ. ನಾನು ಹೆಂಗಾದ್ರೆ ಇನ್ನೊಂದು 4-5 ದಿವ್ಸದಾಗ ಊರಿಗೆ ಹೋಗ್ತಾ ಇದ್ದೀನಲ್ಲ, ಹಂಗಾಗಿ ಏನೇನು ಕಡಿಮೆ ಐತಿ, ಏನೇನು ನಮ್ಮ ಮನೆಯಾಗ ಖಾಲಿ ಆಗೈತಿ ಅಂತ ಅಷ್ಟೇ ನೋಡ್ತಾ ಇದ್ದೀನಿ. ನೋಡಿರಿ 5-6 ತಿಂಗಳಾದ್ರೂ ಕೂಡ ಮಸಾಲೆ ಪೌಡ್ರ್ ಇನ್ನೂ ಘಮ ಘಮನ ಅನ್ನತ್ತ. ನಮ್ಮವ್ರು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ನಾವೇನೇ ಹಾಕಿ ಮಾಡಿದ್ರು ಕೂಡ ನಮ್ಮ ಕೈಯಿಂದ ಅಷ್ಟು ವಾಸನೆ ಘಮ ಘಮ ಅನ್ನಂಗಿಲ್ಲ. ನಮ್ಮವರು ಕೈ ಚಲೋ ಅಂತ ಅಂತ ನೋಡ್ರಿ, ಒಬ್ಬೊಬ್ಬರು ಕೈ ಕೂಡ ಅಂತಾರೆ ಅಡುಗೆ ಮಾಡೋಕ್ಕೆ ನೋಡಿರಿ. ನೋಡಿರಿ ಆಮೇಲೆ ರವೆ ಸ್ವಲ್ಪ ಅದ ನೋಡಿರಿ, ಯಾವಾಗ ಸ್ವಲ್ಪ ರವೆ ತರಬೇಕಾಗೈತಿ. ರವೆ ಇಷ್ಟ ಆದ್ರೆ ಖಾಲಿ ಆದವ್ರಿ ಉಪ್ಪಿಟ್ಟಿನ ರವಕ್ಕೆ, ಯಾಕಂದ್ರೆ ನಾವು ಅಗ್ಲೆ ಮುಗ್ಲೇ ಉಪ್ಪಿಟ್ಟು ಮಾಡ್ತಾ ಇರ್ತೀವಿ, ಸ್ವಲ್ಪ ಉಪ್ಪಿಟ್ಟಿಂದು ಜಾಸ್ತಿ ಬೇಕಾಗ್ತದೆ ನಮಗೆ. ಹಂಗಾಗಿ ಅದೊಂದು 10-12 ಸೇರಿನಷ್ಟು ಹಾಕ್ಸ್ಕೊಂಬರ್ಬೇಕಂತ ಹೇಳ್ತೀನಿ ನಮ್ಮ ಮಮ್ಮಿಗೆ. ಒಂದಿಷ್ಟು ಅಗಸಿ ಅದ ನೋಡ್ರಿ, ಇಷ್ಟ ಅಗಸಿ ಆದ್ರೆ ಖಾಲಿ ಅದು, ಇನ್ನೂ ಸ್ವಲ್ಪ ಅಗಸಿ ತರ್ಬೇಕಂತ ಮಾಡೀನಿ. ಈಗ ಇನ್ನೊಮ್ಮೆ ಹಿಂಡಿಗೆ ಹಾಕಿಬಿಟ್ರೆ ಹಾಕ್ಬಿಡ್ತಾವು, ಇನ್ನೂ 1-8 ದಿವಸ ಲೇಟ್ ಐತೆ ಹೋಗೋದು. ಅದಕ್ಕಾಗಿ ಎಲ್ಲಾನು ನೋಡ್ಕೋತಾ ಇದ್ದೀನಿ, ಮತ್ತೆ ಹೆಚ್ಚಿಗಿದ್ದು ತಂದು ಸುಮ್ಮನೆ ಕೆಡ್ಸೋದು ಬೇಡಂತ. ಯಾವ್ಯಾವ ನನ್ನ ಹತ್ರ ಕಡಿಮೆ ಅದಾವಲ್ಲ ಸ್ನೇಹಿತರೆ, ಅವನ್ನ ಅಷ್ಟೇ ತರ್ಬೇಕಂತ ಮಾಡಿ ನೋಡ್ರಿ. ಇದು ಅಗಸಿ ಸ್ವಲ್ಪ ಅದಾವ್ರಿ, ಮತ್ತೆ ಗುರಳು ನೋಡ್ರಿ, ಗುರಳು ಇನ್ನೂ 1 ಸೇರಿನಷ್ಟು ಈ ಸಾಕು ನೋಡ್ರಿ. ಇವು ಗುರಳು ಇನ್ನೊಂದು 3-4 ಸೇರಿನ ಇಸ್ಕೊಂಬರ್ತೀನಿ ರೀ. ಈಗ ಗುರಳು ಇಷ್ಟ ಅದ ನೋಡ್ರಿ, ನಾ ಹೆಸರು ಬ್ಯಾಳಿ ಕಟ್ಟಿದ್ರಿ, ಹೆಸರು ಕಾಳು ಪಲ್ಯ ತಿಂದು ಬೇಸರ ಆದಾಗ ಹೆಸರು ಬ್ಯಾಳಿ ಕಟ್ಕೊಡ್ರಿ ಅಂತ, ಹೆಸರು ಬ್ಯಾಳಿ ಪಲ್ಯ ಮಾಡ್ಕೊಡ್ರಿ ಚಲೋ ಇರುತ್ತಂತ. ಈಗ ಅಷ್ಟು ಸ್ವಲ್ಪ ಕಟ್ಕೊಂಬಿದ್ರಿ ನನಗೆ, ಯಾಕಂದ್ರೆ ಅದು ಹೋಗಂಗಿಲ್ಲ, ಒಂಥರ ಜಿಬಿ ಜಿಬಿ ಅಂತಂದಂಗೆ ಆಗುತ್ತೆ, ಆದ್ರೆ ಉದ್ರ ಬದ್ರ ಆಗಂಗಿಲ್ಲ, ಹಂಗಾಗಿ ಒಳ್ಳೆ ಅಂತಂದು ಸ್ವಲ್ಪ ಇದೆ. ಈಗ ಒಂದಿಷ್ಟು ಆದ್ರೆ ಅದು ನೋಡ್ರಿ, ಅವು ಅಂತ ಸ್ನೇಹಿತರೆ. ಇದು ಮೇನ್ ಹುಣಸೆ ಹಣ್ಣ ನೋಡಕ್ ಬಂದಿದ್ದು, ಈಗ ನೋಡ್ರಿ ಹುಣಸೆ ಹಣ್ಣು ನೋಡ್ತಾ ಇರ್ಬೋದಲ್ಲ ನೀವು. ಈಗ ಹುಣಸೆ ಹಣ್ಣು ಸ್ವಲ್ಪ ಜಿಬಿ ಜಿಬಿ ಆದಂಗಾಗೈತ್ರಿ, ಸ್ವಲ್ಪ ಗಾಳಿಗರ ಇಲ್ಲ ಬಿಸಿಲಿಗಡೆ ಇಟ್ಟ ನೋಡ್ತಾ ಇದ್ದೀರಲ್ಲ ನೀವು, ಅಂಟಂಟಂಟ ಆದಂಗೈತ್ರಿ, ಮುಟ್ಟಿದ್ರ ಕೈ ಎಲ್ಲ ಹತ್ಕೊಳಂಗೈತಿ. ಹಂಗಾಗಿ ಸ್ವಲ್ಪ ಬಿಸಿಲಿಗಡೆ ಗಾಳಿಗರ ಹಾಕಿ ಇಟ್ಟು ಬರ್ತೀನಿ ರೀ. ಹೋಗಿ ಇಷ್ಟ ಹಾಕಿದ್ಬಿಟ್ರೆ ಒಣಗಿ ಬಿಡ್ತೈತೆ ನೋಡ್ರಿ. ನಾ ಮೇನ್ ಇದಕ್ಕನೇ ಬಂದಿದ್ದೆ ನಾನೀಗ, ಕಾರ್ಪುಡಿ ಅಂತ ಐತ್ರಿ ಇದು. ನಾ ಮೇನ್ ತರೋದೀಗ ರವ, ಆಮೇಲೆ ಉದ್ದು ಬೇಡ ರೀ ಸತೆ, ಉದ್ದಿನ ಬೇಳೆ. ಯಾಕಂದ್ರೆ ನಮ್ಮ ಮನ್ಯಾಗ ನಾವು ಇದ್ರಲ್ಲಿ ದೋಸೆ ಮತ್ತು ಇದು ಇಡ್ಲಿ ಮಾಡೋದು ಭಾಳ, ಹಂಗಾಗಿ ನಮ್ಮ ಮನ್ಯಾಗ ದಿನಾ ನಮ್ ಹಿಟ್ಟು ಇದ್ದೇ ಇರತೈತ್ರಿ ಸ್ನೇಹಿತರೆ. ಹಂಗಾಗಿ ನಾವು ಇಡ್ಲಿ ದೋಸೆ ಭಾಳ ಮಾಡ್ತೀವಲ್ಲ, ನಮ್ಮ ಅಪ್ಪ ಅಮ್ಮ ನಾವು ಜಾಸ್ತಿ ಮಾಡಂಗಿಲ್ಲ, ಮತ್ತೆ ಹೊಲಕ್ಕೆ ಹೋದ್ರೆ ಬುತ್ತಿ ಕಟ್ಕೊಂಡು ಹೋಗ್ತೀವಲ್ಲ. ದೋಸೆ ಇಡ್ಲಿ ಮಾಡಿದ್ರೆ ಕೂಡ ರೊಟ್ಟಿ ಪಲ್ಯ ಮಾಡೋದು ಬಿಡುಗಡೆ ಇಲ್ಲ, ಹಂಗಾಗಿ ಬೇಸರ ಮಾಡ್ಕೊಂಡು ಮನೆಯಾಗ ಭಾಳ ಯಾರಿರಲ್ಲರಿ, ನಮ್ಮ ತಾಯಿ ಒಬ್ಬಕಿನ ಮಾಡ್ಬೇಕಾಗುತ್ತಲ್ಲ, ಹಂಗಾಗಿ ಅವ್ರಿಗೂ ಸ್ವಲ್ಪ ಸ್ವಲ್ಪ ಬೇಸರ ಮಾಡ್ಕೋತಾರ ಮಾಡಕ್ಕ, ಹಂಗಾಗಿ ರೊಟ್ಟಿ ಪಲ್ಯ ಮಾಡ್ಕೊಂಡು ಬುತ್ತಿ ಕಟ್ಕೊಂಡ್ಬಿಡ್ತಾರ. ಅದು ನಿಶ್ಚಿಂತೆ ಚಿಂತಿಲ್ಲದ ಕೆಲಸ ಅಂತಂದು ಹಂಗಾಗಿ ಬಿಡ್ತಾರೆ ನೋಡ್ರಿ.
ಅವ್ರಿಗೆ ಉದ್ದು ಭಾಳ ಬೆಳ್ದಾರಂತ್ರಿ. ಮೊನ್ನೆ ಹೆಸರು ರಾಶಿ ಆದಾಗ ಹೆಸರು ಮತ್ತು ಉದ್ದು ಬೆಳ್ದಾರಂತ. ಮೇನ್ ಉದ್ದು ಕಟ್ಕೊಂಬರ್ಬೇಕು, ಬ್ಯಾಳೆ ಹೊಡೆದು ಆಮೇಲೆ ರವಾ ಗೋಧಿ ರವಾ ಉಪ್ಪಿಟ್ಟಿಗೆ ಕಟ್ಕೊಂಬರ್ಬೇಕ್ರಿ. ಈಗ ಜವಾರಿ ಗೋಧಿ ರವಾ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತಿ. ಆಮೇಲೆ ಗುರಳೆ ಕಟ್ಕೊಂಬರ್ಬೇಕು, ಅಗ್ಸಿ ಕಟ್ಕೊಂಬರ್ಬೇಕ್ರಿ. ಆಮೇಲೆ ಮಸಾಲೆ ಪುಡಿ ಕಟ್ಕೊಂಬರ್ಬೇಕ್ರಿ. ಇವಿಷ್ಟೇ ನೋಡಕ್ ಅಂದ್ರೆ ಬರೋ ಹೊತ್ನಾಗ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ಸದ್ಯ ಗ್ಯಾರಂಟಿ. ನಾನು ಒಂದು 8 ರಿಂದ 10 ಚೀಲ ಮಾಡಿಬಿಟ್ಟಿರ್ತಾರ. ಅವರು ಡ್ರೈವರು ಕಂಡಕ್ಟರ್ಗಳೇ ಪರೇಶಾನ ಆಗ್ತಾರೆ, ಏನ್ರಿ ಒಬ್ಬೊಬ್ಬರೇ ಹೋಗ್ತೀರಿ ಬರ್ತೀರಿ ಎಷ್ಟು ಲಗೇಜ್ ತೊಗೊಂಡು ಹೋಗ್ತೀರಿ ಅಂತಂದು. ಸೊ ಹಂಗಾಗಿ ಅವರು ಒಟ್ಟ ಎಷ್ಟು ಬ್ಯಾಡ ಅಂದ್ರೂ ಕಟ್ಟದ ಬಿಡೋದಿಲ್ಲ ಅವ್ರಿ. ಬರ್ರಿ ಇದನ್ನ ಈಗ ಹೋಗಿ ಬಿಸಿಲಿಗಾರ ಇಲ್ಲಾಂದ್ರೆ ಗಾಡಿಗಾರ ಇಟ್ಟು ಬರೋಮಂತ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೋಡ್ರಿ ಈಗ ಇಬ್ಬರೇ ಅದೀವಲ್ಲ, ಇಬ್ಬರೇ ಇದಕ್ಕೆ ಸ್ವಲ್ಪ 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 ಬದನೆಕಾಯಿ ಇದ್ವು. ನಮ್ಮ ಕಡೆ ಎಲ್ಲ ಫಂಕ್ಷನ್ಗಳಲ್ಲಿ ಮದುವೆ ಮುಂಜಿಗಳಲ್ಲಿ ಯಾವ ಥರ ಬದನೆಕಾಯಿ ಕಟ್ ಮಾಡಿ ಬದನೆಕಾಯಿ ಪಲ್ಲೆ ಮಾಡ್ತಾರಲ್ಲ ಕಾಯಿ ಪಲ್ಲೆ, ಆ ಥರ ಮಾಡ್ತೀನಿ ಸ್ನೇಹಿತರೆ. ಇಬ್ಬರೇ ಇದಕ್ಕೆ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಅಡುಗೆ ಮಾಡಲೇಬೇಕಲ್ಲ, ಅದಕ್ಕೆ 2 ಟೊಮೆಟೊ ತೊಗೊಂಡಿದ್ದೀನಿ, 1 ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ ಪಲ್ಲೆ ಕಡಿಮೆ ಆಗಲಿ ಅಂತ. ಇಲ್ಲಾಂದರೆ ಜಾಸ್ತಿ ಆಗಬೇಕಾದ್ರೆ ಉಳ್ಳಾಗಡ್ಡೆ ಜಾಸ್ತಿ ತೊಗೊಂಡಿದ್ದೆ. ಬದನೆಕಾಯಿನ ಜಾಸ್ತಿ ಇರಲ್ಲ ಸ್ನೇಹಿತರೆ, ಹಂಗಾಗಿ ಹೋಲ್ ಬದನೆಕಾಯಿ ಪಲ್ಲೆನ ನಮ್ಮ ಊರ ಕಡೆ ಹೆಂಗೆ ಮಾಡ್ತಾರ ಅಂತ ಮಾಡಿ ತೋರಿಸ್ತೀನಿ. ಈಗ ಇವನ್ನ ಕಟ್ ಮಾಡಿ ಮಾಡ್ಕೊಂಬರಂಬರಿ. ಹುಳ ಇರ್ತಾವೆ ಸ್ನೇಹಿತರೆ, ಹುಳ ನೋಡ್ಕೊಂಡು ಕಟ್ ಮಾಡಿಕೊಡ್ರಿ. ಯಾಕಂದರೆ ಒಂದರಲ್ಲಿ 4 ಭಾಗ ಮಾಡಿಕೊಂಡು ಅದ್ರಾಗ 2 ಭಾಗ ಮಾಡಿಬಿಡ್ರಿ. ಹೋಳು ದೊಡ್ಡ ದೊಡ್ಡವು ಆದ್ರೂ ಮಕ್ಕಳಿಗೆ ತಿನ್ನಕ್ಕೆ ಆಗಂಗಿಲ್ಲ, ದೊಡ್ಡ ದೊಡ್ಡ ಹೋಳು ಆದರೆ ಅವ್ರಿಗೂ ಸೈಜ್ ಮಿನಿಮಮ್ ಈ ಸೈಜನ್ನು ಮಾಡ್ಕೊಂಬಿಡ್ರಿ ಸ್ನೇಹಿತರೆ. ಪೂರಾ ದೊಡ್ಡ ದೊಡ್ಡ ಮಾಡ್ತಾರೆ ಲಗ್ನದಾಗ, ಹೆಚ್ಚಾಕ ಭಾಳ ಇರ್ತಾವಲ್ಲ ಮದ್ವೆ ಮುಂಜಿವೆ ಅಂದರೆ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲ, ಹಂಗಾಗಿ ಅಲ್ಲೇ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ದಪ್ಪ ದಪ್ಪಗೆ ಕಟ್ ಮಾಡಿರ್ತಾರೆ. ನಾವು ನಮಗೆ ಮನೆ ಪೂರ್ತಿಗೆ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೋತೀವಲ್ಲ, ಹಂಗಾಗಿ ಅಷ್ಟರೊಳಗೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡೋಕೆ ಟ್ರೈ ಮಾಡಿರಿ. ಹಿಂಗತೆ 1ರಾಗ 2 ಭಾಗ ಮಾಡಿರಿ, 2ರಾಗ 4 ಮಾಡಿರಿ, 4ರಾಗ ಆಟ ಹಚ್ಕೊಂಬಿಡ್ರಿ. ಈಗ ನೋಡ್ರಿ ಈ ಥರ ಹೆಚ್ಕೊಂಡು ಮಾಡಿರಿ, ಬರ್ರಿ ಅಷ್ಟು ಹೆಚ್ಕೊಂಬರಮ್ಮಂತೀವನ್ನ. ನೋಡ್ರಿ ಇವು ಬದನೆಕಾಯಿನ ಹೆಚ್ಚಬೇಕಾದ್ರೆ ನೀವು ನೀರು ಹಾಕ್ಕೊಂಡು ಹೆಚ್ಚರಿ, ಯಾಕಂದರೆ ಕಪ್ಪಾಗಿಬಿಡ್ತಾವೆ ಬಾಯಿ. ಸೊ ಈ ಥರ ಬೆಳ್ಳಗೆ ಇರಬೇಕಂದ್ರೆ ನೀವು ನೀರು ಹಾಕಿ ಹೆಚ್ಕೊಡ್ರಿ. ನೋಡ್ರಿ ಉಳ್ಕ ಬಳಕ ಎಲ್ಲ ತೆಗೋದು ಇಷ್ಟು ಹೋದು. ಸೊ ಈಗ ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಹೆಚ್ಕೊಂಬರಂಬರ್ರಿ. ಇದು ಒಗ್ಗರಣೆ ಹಾಕೊಂಬಟ್ಟನ ಇದ್ರಾಗ ಇರಲಿ ಸ್ನೇಹಿತರೆ ನೀರಿನಾಗ. ಸ್ನೇಹಿತರೆ ಈಗ ಇವನ್ನ ನೀರನ್ನ ಬಸ್ಕೊಂಬಿಡಂಬ್ರಿ, ಇದಾಗ ಎಲ್ಲ ಉಪ್ಪು ಖಾರ ಎಲ್ಲ ಹಾಕೊಂಬಿಡಂಬ್ರಿ. ಸ್ನೇಹಿತರೆ ನೀರು ಬಸ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹೆಚ್ಕೊಂಡಿರ್ತೀವಲ್ಲ ಅದ್ರಾಗ ಹಾಕೊಂಬಿಡ್ರಿ ಇವನ್ನ ಬದನೆಕಾಯಿ ಹೋಳನ್ನ ಹಾಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದ್ರೊಳಗೆ ಹಾಕೊಂಬಿಡ್ರಿ ಬದನೆಕಾಯಿ ಒಳಗೆ. ಆನಂತರ ಖಾರ ಎಷ್ಟು ಬೇಕಲ್ಲ ಸ್ನೇಹಿತರೆ ಅಷ್ಟು ಹಾಕೊಂಬಿಡ್ರಿ, ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕೊಡ್ರಿ. ನಂತರ 1 ಚಿಟಿಗೆಯಷ್ಟು ಅರಿಶಿನ ಹಾಕ್ಕೊತಿದ್ದೀನಿ ನೋಡ್ರಿ, ಸ್ವಲ್ಪ ಮಸಾಲೆ ಪುಡಿ ಹಾಕೋತಿದ್ದೀನಿ ನೋಡ್ರಿ ಅಮ್ಮ ಮಾಡಿದ್ದು. ಬರೀ ಈಗ ಒಗ್ಗರಣೆ ಹಾಕೊಂಬರಮ್ಮಂತ ಇಷ್ಟು ಎಲ್ಲ ಇದ್ರಾಗ ಹಾಕ್ಬಿಟ್ಟಿದ್ದೆ ನೋಡ್ರಿ ನಾನು. ನೋಡ್ರಿ ಇದು ಟೊಮೆಟೊ, ಇದು 1 2 ಟೊಮೆಟೊ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜದ್ದು. ಹುಳಿ ಜಾಸ್ತಿ ಆದರೆ ಬದನೆಕಾಯಿ ಪಲ್ಯ ರುಚಿ ಆಗುತ್ತಾ ಅಂತ ನಾವು ಸ್ವಲ್ಪ ಹುಳಿ ತಿಂತೀವಿ ಅಂತ ಹೇಳಿದೀವಲ್ಲ. ಒಂದು ಉಳ್ಳಾಗಡ್ಡೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಯಾವತ್ತೂ ನಾವು ಉಳ್ಳಾಗಡ್ಡೆ ಜಾಸ್ತಿ ತಿಂತೀವಿ, ಸ್ವಲ್ಪ ಪಲ್ಯ ಜಾಸ್ತಿ ಆದರೆ ಕೆಟ್ಟೋಗುತ್ತಲ್ಲ, ಹಂಗಾಗಿ ಎಷ್ಟು ಉಳ್ಳಾಗಡ್ಡೆ ಹಾಕ್ತೀವಲ್ಲ ಎಷ್ಟು ಹೆಚ್ಚಾಗುತ್ತೆ ಹಂಗಾಗಿ 1 ಉಳ್ಳಾಗಡ್ಡೆ ಹಾಕ್ಕೊಂಡಿದ್ದೀನಿ.
ಇವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ನಾವು ಖಾರ ಎಷ್ಟು ತಿಂತೀವಲ್ಲ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಈ ಇಷ್ಟು ಇಷ್ಟು ಕ್ವಾಂಟಿಟಿಗೆ ತಕ್ಕಂತೆ ಮತ್ತು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಬರ್ರಿ ಈಗ ಒಗ್ಗರಣೆ ಹಾಕೊಂಬಂತ ಪಲ್ಯಕ್ಕ. ಬರ್ರಿ ಸ್ನೇಹಿತರೆ, ಇದಕ್ಕೆ ಎಷ್ಟು ಬೇಕಲ್ಲ ನಮಗೆ, ಒಂದೆರಡು ಸ್ಪೂನು ಈ ಸ್ಪೂನಿಲ್ಲೇ ನೋಡ್ತಾ ಇದ್ರಲ್ಲ ಇದೆಲ್ಲ ಎರಡು ಸ್ಪೂನು ಒಂದು ಸ್ವಲ್ಪ ಮೇಲೆ ಹಾಕ್ಕೊತೀವಿ ನೋಡ್ರಿ ಎಣ್ಣೆನ. ಬದನೆಕಾಯಿ ಪಲ್ಯಕ್ಕ ಎಷ್ಟು ಎಣ್ಣೆ ಹಾಕ್ತೀವಲ್ಲ ಅಷ್ಟು ರುಚಿ ಕೊಡುತ್ತೆ. ಅತಿ ಹೆಚ್ಚು ಹಾಕೋಬೇಡ್ರಿ ಎಣ್ಣೆನ. ಅದಕ್ಕೆ ಒಂದು ಚಿಟಿಕೆ ಎಷ್ಟು ಜೀರಿಗೆ, ಒಂದು ಚಿಟಿಕೆ ಎಷ್ಟು ಸಾಸಿವೆ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಂತ ಉಳ್ಳಾಗಡ್ಡೆ ಹಾಕಿ ಮಾಡ್ತೀವಿ ಸ್ನೇಹಿತರೆ. ಸ್ವಲ್ಪ ಇದು ಬ್ರೌನ್ ಕಲರ್ ಬಂದ ನಂತರ ಟೊಮೆಟೊ ಹಾಕೊಳ್ಳೋಣ. ಇದು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಬೆನ್ನಲ್ಲಿ ಸ್ನೇಹಿತರೆ, ಅಂದರೆ ಟೊಮೆಟೊ ರಸ ರಸ ಬಿಡಲಿ ಅಲ್ಲಿವರೆಗೂ. ಒಂದು ನಿಮಿಷ ವೇಟ್ ಮಾಡಬೇಕಾಗುತ್ತೆ, ಯಾಕಂದರೆ ಎಣ್ಣೆಯಲ್ಲಿ ಅದು ರಸ ರಸ ಬಿಡಬೇಕಾಗುತ್ತೆ ಟೊಮೆಟೊದ್ದು. ಈಗ ಬರ್ರಿ ಇದನ್ನ ಬದನೆಕಾಯಿನ ಹಾಕ್ಬಿಡಮ್ಮ, ಎಲ್ಲಾದು ರಸ ರಸ ಬಿಟ್ಟೈತಿ ಬದನೆಕಾಯಿ ಇದು ಟೊಮೆಟೊ ಸ್ನೇಹಿತರೆ. ಇದನ್ನ ಎಣ್ಣೆಲೇ ಒಂದು ನಿಮಿಷ ಹಿಂಗತ್ತೆ ಹೊರಳಾಡಿಸ್ರಿ, ಅಂದರೆ ಅದು ಬದನೆಕಾಯಿನ ಎಣ್ಣೆ ಎಣ್ಣೆ ಆಗುತ್ತೆ. ಇದಕ್ಕೆ ಒಣ ಖಾರ ಹಾಕಿವಲ್ಲ ಸ್ನೇಹಿತರೆ, ಹಂಗಾಗಿ ಊರಿನ ಸಣ್ಣದ್ರೊಳಗೆ ಇಟ್ಕೊಂಡು ಮಾಡಿರಿ, ಯಾಕಂದರೆ ಒತ್ತಿದಂಗಾಗುತ್ತೆ ಖಾರ. ಇದಕ್ಕೆ ಇದ್ರಿಗೆ ಒಣ ಅದು ಖಾರಕ್ಕಿಂತ ಹಸಿಮೆಣಸಿನ್ಕಾಯಿ ಖಾರ ಹಾಕಿದರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣ ಖಾರನೇ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಈಗ ಒಂದು ನಿಮಿಷ ಆದಮೇಲೆ ಇದನ್ನು ಈ ಪ್ಲೇಟ್ನಾಗ ಇರುತ್ತಲ್ಲ ಸ್ನೇಹಿತರೆ, ಅದಕ್ಕೆ ನೀರು ಹಾಕಿ ತೊಳೆದು ಹಾಕಿಬಿಡುಮಂತ ನೋಡ್ರಿ. ಇದ ನೀರಿನಾಗ ನಾನು ಅಂದ್ರೆ ಉಪ್ಪು ಖಾರ ಅದು ಇರುತ್ತಲ್ಲ ಅದ್ರೊಳಗೆ ಅದು ವೇಸ್ಟ್ ಆಗ್ಬಾರ್ದಂತ. ಆಮೇಲೆ ನಿಮಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಮತ್ತು ಕಡಿಮೆ ನೀರಿನಲ್ಲಿ ಆದರೆ ಸ್ವಲ್ಪ ಗಂಡು ಹಿಡಿದ್ರೊಳಗೇ ಅಂದರೆ ಜಾಸ್ತಿ ಕುದಿಲಾರ್ದನ್ನೇ ತೆಗಿಬೋದು. ಜಾಸ್ತಿ ಕುದ್ರೂ ಚಲೋ ಆಗಲ್ಲ, ಜಾಸ್ತಿ ಕುದಿಲಿದ್ರೂ ಅಂದ್ರೆ ಚಲೋ ಆಗೋದಿಲ್ಲ ಸ್ನೇಹಿತರೆ. ಇದು ಮೀಡಿಯಮ್ ಆಗಿ ಕುದ್ರೆ ಬೇಸ್ ಆಗುತ್ತೆ. ಸ್ವಲ್ಪ ಒಂದು 3-4 ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಇನ್ನೂ ಸ್ವಲ್ಪ ನೀರು ಹಾಕಿದ್ದಕ್ಕೆ. ನೋಡ್ರಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿದೆ ಇದಕ್ಕೆ, ಇಷ್ಟು ಕುದಿಲಿ ಈಗ. ಯಾಕಂದರೆ ಬದನೆಕಾಯಿ ಬಾದನ ಆಗಿತ್ತಲ್ಲ ತಂದು ಸ್ವಲ್ಪ ಹಣ್ಣರ್ದಂಗೆ ಆಗಿದ್ವು, ಅಂದರೆ ಸ್ವಲ್ಪ ಗಟ್ಟಿ ಇರೋಂಗೆ ಆಗಿದ್ದು ಫ್ರೆಶ್ ಇದ್ದಿಲ್ಲ, ಹಂಗಾಗಿ ಸ್ವಲ್ಪ ಕುದಿಲಂತ ಜಾಸ್ತಿ ನೀರು ಹಾಕಿನಿ ಸ್ನೇಹಿತರೆ. ಕುದ್ಮೇಲೆ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಅದು ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ತನ್ನಷ್ಟಕ್ಕೆ ತಾನೇ. ನಾನು ಸಣ್ಣ ಊರಾಗಿ ಇಟ್ಟು ಬಂದಿನಿ, ಅದೇನು ಸೀದ್ ಹೋಗಂಗಿಲ್ಲ. ಈಗ ಬರ್ರಿ ಮತ್ತು ಮುಂದಿನ ಕೆಲಸ ಏನಾಯ್ತಂತ ನೋಡ್ಕೊಳಮ್ಮ. ನಮ್ಮ ರೋಹಿತ ಮುಂಜಾನೆ ಸ್ಕೂಲಿಗೆ ಹೋಗೋದ್ನಾಗ ಅರ್ಜೆಂಟ್ ಬರ್ಜೆಂಟ್ನಾಗ ಎಲ್ಲ ಬಿಟ್ಟು ಹೋಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ನೀವು ಈ ಬಟ್ಟೆನ ಹೆಂಗ್ ಬೇಕು ಹಂಗೆ ಹೋಗಿದ್ಬಿಡ್ತಾನ ಸ್ನೇಹಿತರೆ. ಅವನು ಸರಿಯಾಗಿ ತನ್ನ ಬಟ್ಟೆ ಏನಿರ್ತಾವಲ್ಲ ಅವನು ಹಾಕ್ಕೊಂಡು ಲಗುನ ಎದ್ದು ಹೋಗ್ಬಿಡ್ತಾನ. ನಾನು ಹಂಗೆ ಬಿಟ್ಟಿದ್ದೆ, ಯಾಕಂದರೆ ಇಕಟ ಅವನು ಸ್ಕೂಲ್ಗೆ ಹೋಗಿಂದ ಫ್ರೀ ಟೈಮ್ ಸಿಗುತ್ತೆ ಅಂತ ಅಂದಷ್ಟೇ. ಈಗ ಖಾಲಿ ಇದ್ದೀನಲ್ಲ ಅವನು ಸ್ಕೂಲ್ಗೆ ಹೋದ್ಮೇಲೆ ಅವಾಗ ಹೋಗಿಂದ ಬೇಕಾದರೆ ನಾನು ಮರ್ಚ್ಕೊಂಡು ಇಟ್ಕೋಬೋದಂತ. ಮ್ಯಾಗ ಸೆಲ್ಫ್ನಾಗ ಇಟ್ಟಿದ್ದು ಕಿತ್ತು ಕಿತ್ತು ಹೋಗದ್ ಬಿಟ್ಟಿರ್ತಾನ್ರಿ. ತಮ್ದು ಏನಾರ ಸಿಗ್ಲಿಲ್ಲ ಅಂದ್ರೆ ರೋಹಿತ್ಗೆ ನಾನು ಏನಾರ ಬನ್ನಿ ಅಂಡರ್ವೇರು ಏನು ಸ್ಕೂಲ್ ಯೂನಿಫಾರ್ಮ್ ಕೊಟ್ಟು ಹೋಗಿರ್ಲಿಲ್ಲ ಅಂದರೆ ಒಂದು ಕಿತ್ತಕ್ಕೆ ಹೋಗಿ ನೋಡಿ ಹೋಗದ್ ಬಿಟ್ಟಿರ್ತಾನ ನೋಡ್ರಿ ಅವನು. ಇವತ್ತು ಏನಾರ ಮರ್ತು ಹೋಗಿದ್ದೆ ಅಂದ್ರೆ ಮುಗೀತು. ಈಗ ಅವ್ರ ಅಪ್ಪಾರ ಬಟ್ಟೆ ಎಲ್ಲ ಕಿತ್ತು 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 ಹೋಗದ್ ಬಿಟ್ಟಾರ ನೋಡ್ರಿ. ಹುಡುಗರು ಹಂಗ್ರಿ, ಒಂದು ಸಾಮಾನು ಏನಾರ ತೊಗೊಳಕ್ ಹೋದ್ರ ಅಂದ್ರೆ 100 ಸಾಮಾನ ಕಿತ್ತು ಹೋಗಿರ್ತಾರ, ನಾವ ಕೊಡೋದು ಬೆಟರ್. ಸ್ವಲ್ಪ ಮರ್ತಿದ್ವಿ ಅಂದ್ರೆ ಹಂಗದೇ ಮಾಡ್ತಾರೆ ನೋಡ್ರಿ ಅವರು.
ನೀರೆಲ್ಲ ಹೋದ್ಮೇಲೆ ಪಲ್ಯಕ್ಕೆ ಪಲ್ಯ ಹಿಂಗತಿ ಆಗಿತ್ತು. ನೀರು ಖಾಲಿ ಆದ್ಮೇಲೆ ಅಂದ್ರೆ ಸ್ವಲ್ಪ ರಸ ರಸ ಅನ್ನಂಗೆ ಅಷ್ಟೇ ಇರಬೇಕು ಸ್ನೇಹಿತರೆ ಈ ಥರ. ಇದಕ್ಕೀಗ ನಮ್ಮದು ಫೇವ್ರೇಟ್ ಅಂತಂದ್ರೆ ಏನು ಇದಕ್ಕೆ ಬದ್ನೆಕಾಯಿ ಪಲ್ಯಕ್ಕೆ ಇದು ಇಲ್ಲಾರ ನಡೆದಿಲ್ಲ ನೋಡ್ರಿ ಸ್ನೇಹಿತರೆ. ಇದು ಗುರಳ್ ಪೌಡ್ರು ಇದನ್ನು ಹಾಕಿ ಹಾಕ್ತೀವಿ ನಾವು, ಇಲ್ಲಂದರೆ ಅಷ್ಟೇ ಬಿಡ್ತೀವಿ, ಇತ್ತಂದರೆ ಒಟ್ಟು ಮಿಸ್ ಮಾಡ್ಕೋದೇ ಇಲ್ಲ ನೋಡ್ರಿ. ಈಗ ಹೆಂಗಾಯ್ತು ಪಲ್ಯ ಅಂತ ರುಚಿಯಾಗೈತಿ. ಸ್ವಲ್ಪ ಖಾರ ಜಾಸ್ತಿ ಆಗೈತಿ ಏನೋ, ಸ್ವಲ್ಪ ಬೆಲ್ಲನ ಹಾಕಿದ್ದೆವು ಹಂಗಾಗಿ ನೋಡ್ರಿ. ನೋಡ್ತಾ ಇರ್ಬೋದಲ್ಲ ನೀವು ನೋಡ್ರಿ ಎಷ್ಟು ರಸ ರಸ ಆಗೈತಿ ಪಲ್ಯ. ಸ್ವಲ್ಪ ನಮ್ಮಿಬ್ಬರು ಪೂರ್ತಕ ಆಗೈತೆ ನೋಡ್ರಿ. ಈಗ ಊಟ ಮಾಡಂಬರ್ರಿ ಸ್ನೇಹಿತರೆ, ಊಟ ಮಾಡೋ ಟೈಮ್ ಆತು ಈಗ ನೋಡ್ರಿ. ನಿನ್ನೆ ರೊಟ್ಟಿ ಮಾಡಿದ್ದೆ ಅಂತ ಹೇಳಿದ್ದೆಲ್ಲ ನಾನು, ರೊಟ್ಟಿ ಇಷ್ಟ ಊದ್ಬಿಟ್ಟ ನೋಡ್ರಿ. ರೊಟ್ಟಿ ತಿಂದೆ ಇಲ್ಲ ನಾನು, ಎರಡು ತಿಂದೆ ಅಷ್ಟು ಹಿಂಗತೆ ಆರಾಕ್ಬಿಟ್ಟಿನಿ. ಮೆತ್ತಗೆ ಮಾಡಿದ್ದೆ ಮೆತ್ತಗೆ ಇರಲಿ ಅಂತ. ಸೊ ನಮ್ಮ ರೋಹಿತ ಒಂದು ಎರಡು ತಿಂದ, ನಾನು ಸ್ವಲ್ಪ ಹಾಕೋತ್ಲೆ ಹಿಟ್ಟು ಜಾಸ್ತಿ ಆಗಿಬಿಡುತ್ತೀರಿ. ಮತ್ತೇನು ಕೆಡ್ಸೋದು ಅಂತಂದು ಇವನು ಬಿರಿಸಾಗ ಮಾಡಿದ್ರಾತು, ಬಿರಿಸಾಗ ಮಾಡಿದ ಮೇಲೆ ರೊಟ್ಟಿ ಕುಚ್ಚಿಸ್ತಾರಲ್ಲ ಹಂಗತೆ ಕುಚ್ಚಿದ್ರಾತಂತ ಬಿಟ್ಟು ನೋಡ್ರಿ. ನೋಡ್ರಿ ರೊಟ್ಟಿ ಇಬ್ಬರು ಇದ್ದಾಗ ಎಷ್ಟೇ ಮಾಡಿದ್ರೂ ಊದ್ಬಿಡ್ತಾವೆ, ಹಂಗಾಗಿ ನಾವು ರೊಟ್ಟಿ ಮಾಡೋಕ್ಕೆ ಹೋಗಂಗಿಲ್ಲ. ಸ್ವಲ್ಪ ಏನರ ಅನ್ನ ಸಾರು ಇಲ್ಲಾಂದ್ರೆ ನಾಷ್ಟ ಏನರ ಮಾಡ್ಕೊಂಡು ತಿಂದ್ಬಿಡ್ತೀವಿ ನೋಡ್ರಿ. ನಾ ಎರಡು ರೋಹಿತ್ ಎರಡು ಅಷ್ಟೇ ರೊಟ್ಟಿ ತಿಂದಿದ್ದು ನೋಡ್ರಿ ಇವತ್ತು. ಮತ್ತು ಇಬ್ಬರು ಅನ್ನ ಸಾರು ಅಷ್ಟ ಊಟ ಮಾಡಿದ್ವಿ. ಕಾಳು ಪಲ್ಯ ಐತಂತ ಅಷ್ಟು ತಿನ್ನ ಇಲ್ಲಾಂದ್ರೆ ಅಷ್ಟು ತಿಂತಿದ್ದಿಲ್ಲ. ಈಗ ಬರ್ರಿ ಬದ್ನೆಕಾಯಿ ಪಲ್ಯ ಮತ್ತು ರೊಟ್ಟಿ ತಿನ್ನಮ್ಮಂತ. ನೋಡ್ರಿ ನಿನ್ನೆ ರೊಟ್ಟಿ ಇವತ್ತಿನ ಪಲ್ಯ ಗುರಳಿಂಡಿ ಸ್ವಲ್ಪ ಉಪ್ಪಿನಕಾಯಿ. ಬರ್ರಿ ಸ್ನೇಹಿತರೆ ಊಟ ಮಾಡೋಮಂತ. ನೀವು ಪಲ್ಯ ಅಂತರೂ ನೋಡಿ ಹೆಂಗಾಗೈತೆ ಅಂತ ಹೇಳ್ತೀನಿ. ನೋಡಕ್ಕಂತರೂ ಚಲೋ ಆಗೈತಿ, ಬಟ್ ಉಪ್ಪು ಖಾರ ಹೆಂಗಾಗೈತೆ ಅಂತ ನೋಡಿ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಊಟ ಮಾಡಿ ಮತ್ತೆ ಸಿಗೋಣ ಅಂತ ಫ್ರೆಂಡ್ಸ. ವಿಡಿಯೋ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ, ಮತ್ತು ನಮ್ಮಂಥ ಬಿಗ್ನರ್ಸಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ಬರ್ರಿ ಸ್ನೇಹಿತರೆ ಈಗ ಊಟ ಮಾಡೋಮಂತ. ಪಲ್ಯ ಅಂದ್ರೆ ರುಚಿ ಆಗೈತೆ ನೋಡ್ರಿ, ಸ್ವಲ್ಪ ಖಾರನ ಆಗೈತಿ. ನಾವು ಉತ್ತರ ಕರ್ನಾಟಕದವ್ರು ಎಷ್ಟು ಖಾರ ಇದ್ರೆ ನಮ್ಗೆ ನಡೀತೈತಿ, ಮೇಂಟೈನ್ ಆಗುತ್ತೆ. ಖಾರ ಕಡಿಮೆ ಆದ್ರೆ ರುಚಿ ಬರಲ್ಲ, ಖಾರ ಹೆಂಗ ಹೆಚ್ಚಿರ್ತಲ್ಲ ಹಂಗೆ ರುಚಿ ಆಗುತ್ತೆ. ಮತ್ತೆ ಖಾರ ಹಾಕೊಂಡಿದ್ದೆ ನೋಡ್ರಿ ಅಷ್ಟು ಖಾರ ಇದ್ರು. ಬಾಯ್ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗೋಣ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.